ಫೋಟೋದಲ್ಲಿರೋರು ಯಾರು? ಆ ಫೋಟೋ ನೋಡಿ ಅಪ್ಪು ಯಾಕೆ ಅಷ್ಟೊಂದು ಅಪ್ಸೆಟ್ ಆದ್ಲು? ನೀವ್ ಯಾಕೆ ಅಳ್ತಿದ್ದೀರಾ? ಪ್ಲೀಸ್ ಹೇಳಿ ಅಮ್ಮ. ಅಮ್ಮ ಪ್ಲೀಸ್ ಹೇಳಿ ಅಮ್ಮ. ಅಮ್ಮ ಅಮ್ಮ ದಯವಿಟ್ಟು ನನ್ನ ಹತ್ರ ಏನು ಕೇಳಬೇಡ. ಎಷ್ಟೊಂದು ರೇಗ್ ಬಿಟ್ಟೆ ಪಾಪ. ಅವಳು ಎಷ್ಟು ಬೇಜಾರು ಮಾಡ್ಕೊಂಡಿರ್ತಾಳೋ ಏನೋ. ಮೊದ್ಲು ಹೋಗಿ ಅವಳ ಸಮಾಧಾನ ಮಾಡಬೇಕು. ಬೈಟು ಪುಟ್ಟಿ ಸಿಕ್ಕದ್ಲ? ಎಲ್ಲಿದ್ದಾಳಂತ ಅವಳು? ಸಿಗ್ಲಿಲ್ಲ ಕಣ, ಹುಟ್ಟಿರೋ ಜಾಗ ಗೊತ್ತಾಗ್ಲಿಲ್ಲ. ಅದು ಮತ್ತೆ ಗೊತ್ತು ಅಂತ ಹೋದಿಲ್ವೋ? ಅದೇ ನನ್ನ ಫ್ರೆಂಡ್ ದಿವಾಕರ ಇದ್ದಾನಲ್ಲ, ನಿಂಗೆ ಗೊತ್ತು, ಅವನು ಮೊಬೈಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾನೆ. ಸೊ ಅವನನ್ನು ಹಿಡಿದ್ರೆ ನಂಬರ್ ಟ್ರ್ಯಾಕ್ ಮಾಡಿ ಪುಟ್ಟಿ ಎಲ್ಲಿದ್ದಾಳೆ ತಿಳ್ಕೊಬೋದಲ್ಲ ಅಂತ ಹೋದೆ. ಕರೆಕ್ಟ್. ಮತ್ತೆ ಏನು, ನಿನ್ನ ಮೊಬೈಲ್ ನಂಬರ್ ಕೊಟ್ರೆ ಅದು ಎಲ್ಲಿದೆ ಅಂತ ಟ್ರೇಸ್ ಮಾಡಿ ಹೇಳ್ಬೇಕಾ? ಹೋಮಗ ಹಲೋ, ನಿನ್ನ ನೀನ್ ಏನ್ ಅನ್ಕೊಂಡಿದ್ಯಾ, ದೊಡ್ಡ ಸಿಬಿಐ ಆಫೀಸರ್ ಅನ್ಕೊಂಡಿದ್ಯಾ? ಈ ವಿಷಯದಲ್ಲಿ ನೀನ್ ಹೇಳೋ ಅಷ್ಟು ಈಸಿಯಾಗೆಲ್ಲ ಮಾಡಕ್ ಆಗಲ್ಲ ಕಣ, ತುಂಬಾ ಕಂಡೀಷನ್ಸ್ ಇದೆ. ಮಗ ಲೇ, ಪರಿಸ್ಥಿತಿನ ಅರ್ಥ ಮಾಡ್ಕೊಳ. ನೀನ್ ಕೊಡೋ ನಂಬರ್ನ ಟ್ರ್ಯಾಕ್ ಮಾಡ್ಬೇಕು ಅಂದ್ರೆ ನೀನ್ ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡ್ಬೇಕು. ಅವರು ನಮ್ಗೊಂದು ರಿಕ್ವೆಸ್ಟ್ ಲೆಟರ್ ಕಳಿಸ್ತಾರೆ. ನೀನ್ ಹೋಗಿ ಒಂದ್ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ರೆ ನಾನ್ ನಿನ್ಗೆ ಏನಾದ್ರೂ ಹೆಲ್ಪ್ ಮಾಡ್ಬೋದು ಮಗ. ಬಟ್ ಈ ವಿಷಯದಲ್ಲಿ ಪರ್ಸನಲ್ ಆಗಿ ಏನು ಹೆಲ್ಪ್ ಮಾಡಕ್ ಆಗಲ್ಲ. ಆತರ ಬೇಜಾರು ಮಾಡ್ಕೋಬೇಡ. ಅದೆಲ್ಲ ಆಗೋ ಕೆಲಸ ಏನಾ? ಹೆಂಗೋ ಮಾಡಿ ಕಂಡಿಡಿಯೋ, ನಾನ್ ಬೇಕಾದ್ರೆ ದುಡ್ಡು ಕೊಡ್ತೀನಪ್ಪ. ಅಪ್ಪ ಸ್ವಾಮಿ ಪುಣ್ಯಾತ್ಮ, ನನ್ನ ಬಿಟ್ಬಿಡು. ನಾನೊಬ್ಬ ಆರ್ಡಿನರಿ ಎಂಪ್ಲಾಯಿ. ನಾನೋಗಿ ಸರ್ವರ್ ಕೈ ಇಟ್ರೆ ಏಟ್ ಆಫೀಸ್ ಗೊತ್ತಾಗುತ್ತೆ, ತಕ್ಷಣ ಜೈಲಿಗೆ ಕಳಿಸ್ತಾರೆ. ನೀನ್ ಕೊಡೋ ಪುಡಿಗಾಸಲ್ಲಿ ಬೇಲ್ಪುರಿ ತಿನ್ನಕ್ಕೂ ಆಗಲ್ಲ. ಫ್ರೆಂಡು ಅಂತ ಹೋದೆ ಮಗ, ಕೈ ಎತ್ಬಿಟ. ಏನ್ ಮಾಡೋದೀಗ? ಕಾರತ್ತ ಊಟಿಗೋಗೋಣ. ಕೊರೋನಾ ಟೈಮು, ತಮಿಳ್ನಾಡು ಬಾರ್ಡರ್ ಸೀಲ್ ಆಗಿದೆ, ಯಾವ ಗಾಡಿನ ಒಳಗೆ ಬಿಡ್ತಾ ಇಲ್ಲ. ಕರ್ಮ ಮಗ, ಅಲೋ, ಎಲ್ಲ ಕಷ್ಟಗಳು ಒಟ್ಟೊಟ್ಟಿಗೆ ಬರ್ತಿದ್ಯಲ್ಲ, ಏನೋ ಮಾಡೋದೀಗ. ಹುಟ್ಟಿ ಎಲ್ಲೋದ್ಲು, ಏನ್ ಮಾಡೋದು ಈಗ? ಒಂದ್ ಕೆಲಸ ಮಾಡು, ಹಾಸ್ಟೆಲ್ಗೆ ಫೋನ್ ಮಾಡು. ಅವ್ರಿಗೆ ಗೊತ್ತಿರುತ್ತೆ ಹುಟ್ಟಿ ಎಲ್ಲೋಗಿದ್ದಾಳೆ ಅಂತ ಹೇಳ್ಬಿಟ್ಟು ಹೋಗಿರ್ತಾಳೆ. ಅವ್ರಿಗೆ ಗೊತ್ತಿರುತ್ತೆ, ಫೋನ್ ಮಾಡು. ಫೋಟೋ ನೋಡಿ ಯಾಕೆ ಅಳ್ತಾ ಇದ್ಲು? ಆ ಫೋಟೋಗೂ ಅಪ್ಪಗೂ ಏನ್ ರಿಲೇಶನ್ಶಿಪ್? ಅವ್ರ ತಂದೆ ತಾಯಿನೂ ಏನೋ ಹೇಳ್ತಾ ಇಲ್ಲ. ಆ ಫೋಟೋಗೂ ಅಪ್ಪಗೂ ಈ ಮನೆಗೂ ಏನೋ ಬಲವಾದ ಹಿನ್ನೆಲೆ ಇದೆ. ಏನದು? ನನ್ಗ್ಯಾಕೆ ಈ ಉಸಾಬರಿ ಎಲ್ಲ ಬೇಕು? ನಾನು ಅನ್ವಾಂಟೆಡ್ ಆಗಿ ಅವ್ರ ಪರ್ಸ್ನಲ್ ಲೈಫಲ್ಲಿ ತಲೆ ಹಾಕ್ತಿದ್ದೀನ. ಅವ್ರ ಮೂಲನ ಕೆತ್ಕೋಕೆ ನನಗೇನು ಅಧಿಕಾರ ಇದೆ?
ಅತಿಯಾಗಿ ಏನಾದರೂ ಇನ್ವಾಲ್ವ್ ಆಗ್ತಾ ಇದ್ದೀನಾ? ನಿಜಾನೇ, ಅಪ್ಪು ಮೊದಲನೇ ಸರಿ ಸುಮ್ಮನಿರು ಅಂದಾಗಲೇ ನಾನು ಸೈಲೆಂಟ್ ಆಗಬೇಕಾಗಿತ್ತು. ವಿನಾಕಾರಣ ಪ್ರಶ್ನೆ ಕೇಳಿ ಅಪ್ಪು ಮನಸ್ಸಿಗೆ ಬೇಜಾರು ಮಾಡಿದೆ ಅನಿಸುತ್ತೆ. ಅವ್ನು ಸಿಕ್ಕರೆ ಸಾರಿ ಕೇಳಿಬಿಡ್ಬೇಕು. ಸುಮಾ, ಸುಮಾ, ಕೂತ್ಕೊಂಡಿದ್ಯಾ? ನಿದ್ದೆ ಬರ್ಲಿಲ್ಲ, ಅದಕ್ಕೆ ಸುಮ್ಮನೆ ಬಂದು ಕೂತಿದ್ದೆ. ಸಾರಿ ಸುಮಾ, ನಾನು ನಿನಗೆ ತುಂಬ ಹರ್ಟ್ ಮಾಡಿದೆ ಅನ್ಸುತ್ತೆ. ಏ ಅಪ್ಪು, ಆ ಥರ ಏನಿಲ್ಲ. ಇಲ್ಲ ಸುಮಾ, ನಾನೇ ಮನೆಗೆ ಕರ್ಕೊಂಡು ಬಂದು ಗೆಸ್ಟ್ ಜೊತೆ ಇಷ್ಟು ರೂಢಾಗಿ ಬಿಹೇವ್ ಮಾಡಬಾರ್ದಿತ್ತು. ಅಪ್ಪು, ನೀನು ಅವಾಗಲೇ ಬೈದಿದ್ದು ನನಗೆ ಬೇಜಾರಾಗಲಿಲ್ಲ. ಆದರೆ ಇವಾಗ ಸಾರಿ ಕೇಳೋ ನೆಪದಲ್ಲಿ ನನ್ನ ಗೆಸ್ಟು ಅಂತಿದೆಯಲ್ಲ, ಅದು ಬೇಜಾರಾಗ್ತಿದೆ. ಅಯ್ಯೋ ಸುಮಾ ಪ್ಲೀಸ್, ನನ್ನ ಮಾತನ್ನ ಬೇರೆ ಥರ ಅರ್ಥ ಮಾಡ್ಕೋಬೇಡ. ಸುಮ್ಮನೆ ಆಗಂದೆ. ನಾನು ಒಂದ್ಸಲಿ ಒಂದು ಮನೆ ಕಾಲಿಟ್ಮೇಲೆ ಆ ಮನೆ ನಂದೆ, ಆ ಮನೇಲಿ ಇರೋರೆಲ್ಲ ನನ್ನವರೇ ಅಂದ್ಕೊಳ್ತೀನಿ ನಾನು. ನೀನು ತುಂಬ ಪಾಸಿಟಿವ್ ಹುಡುಗಿ ಅಲ್ವಾ? ನೀನ್ಯಾಕೆ ಪಾಸಿಟಿವ್ ಆಗಿಲ್ಲ? ನನಗೆ ಹಾಸ್ಟೆಲಲ್ಲಿ ತುಂಬ ಜನ ಫ್ರೆಂಡ್ಸ್ ಇದ್ದಾರೆ, ಆದರೆ ಯಾಕೋ ಗೊತ್ತಿಲ್ಲ, ನಿನ್ನಷ್ಟು ಸುಲಭವಾಗಿ ನಾನು ಯಾರನ್ನೂ ಹತ್ರ ಬಿಟ್ಕೊಂಡೇ ಇಲ್ಲ. ಏನೋ ಒಂಥರ ಲವ್ ಆಗಿಬಿಟ್ಟಿದೆ ನಿನ್ನ ಮೇಲೆ. ಯು ಆರ್ ದ ಬೆಸ್ಟ್ ಪರ್ಸನ್, ನೋಡಿದ ತಕ್ಷಣ ನನ್ನವಳು ಇವಳು ಅನಿಸಿದ್ದು. ಆ ಸಲಿಗೆನ ಜಾಸ್ತಿ ತಗೊಂಡು ನಿನ್ನ ಮನಸ್ಸಿಗೆ ಹರ್ಟ್ ಮಾಡಿಬಿಟ್ನ ಅಂತ ಗಿಲ್ಟ್ ಕಾಡ್ತಾ ಇದೆ ನನಗೆ. ಅಯ್ಯೋ, ಆ ಥರದ ಯಾವುದೇ ಫೀಲಿಂಗ್ಸ್ನ ಡೆವಲಪ್ ಮಾಡ್ಕೋಬೇಡ ನೀನು. ನೀನು ಹೇಗಿದೆಯೋ ಹಾಗೆ ಇರು, ಹಾಗೆ ನನಗಿಷ್ಟ. ಮತ್ತೆ ಆ ಫೋಟೋ, ಕೆಲವು ಫೀಲಿಂಗ್ಸ್ನ ಶೇರ್ ಮಾಡದೆ ಹಾಗೆ ಬಚ್ಚಿಟ್ಕೊಳ್ಳೋದೆ ಬೆಟರು. ಫೀಲಿಂಗ್ಸ್ನ ಶೇರ್ ಮಾಡೋದ್ರಿಂದ ಮನ್ಸಿಗೆ ಸಮಾಧಾನ ಆಗುತ್ತೆ ಅಂತ ತುಂಬ ಜನ ಹೇಳ್ತಾರೆ. ಇಟ್ಸ್ ಓಕೆ. ಯಾರ್ಯಾರ ಲೈಫಲ್ಲಿ ಏನೇನು ಅನುಭವ ಆಗಿರ್ತೋ ಅದ್ರ ಮೇಲೆ ಅವ್ರ ಯೋಚನೆಗಳು ಡಿಪೆಂಡ್ ಆಗಿರುತ್ತೆ. ಡೋಂಟ್ ವರಿ, ನಾನು ನಿಮ್ಗೇನು ಕೇಳಲ್ಲ. ನಾನು ಅರ್ಥ ಮಾಡ್ಕೊಂಡಿದ್ದಕ್ಕೆ. ಅಮ್ಮ ತಾಯಿ, ಬರೀ ಥ್ಯಾಂಕ್ಸ್ ಅಲ್ಲೇ ಮುಗಿಸ್ಬೇಡ, ನಮ್ಮ ಅಣ್ಣನ ನುಡುಕೊಡು. ನಿನ್ನ ಫೀಲಿಂಗ್ಸ್ ಜೊತೆಗೆ ನನ್ನ ಫೀಲಿಂಗ್ಸ್ನ ಮರ್ತು ಬಿಡ್ಬೇಡ. ಖಂಡಿತ, ನಿಮ್ಮಿಬ್ಬರನ್ನು ಒಂದು ಮಾಡೋ ಜವಾಬ್ದಾರಿ ನಂದು. ಆದರೂ ಕಾಲು ಇಳಿಯೋದ್ರಲ್ಲಿ ನಿನ್ನ ಮೀರ್ಸೋರು ಯಾರೂ ಇಲ್ಲ ನೋಡು. ಟಾಪಿಕ್ಕಿಂದ ಟಾಪಿಕ್ಗೆ ಟಕ್ ಟಕ್ ಅಂತ ಹಾಗೆ ಜಂಪ್ ಆಗ್ತಾ ಇರ್ತೀಯ. ನಿನ್ನ ನೋಡಿದ್ರೆ ತುಂಬ ಆಶ್ಚರ್ಯ ಆಗತ್ತೆ. ನಾವು ಗೊತ್ತಲ್ಲಮ್ಮ, ಯೂತ್ಸ್ ಫುಲ್ ಎನರ್ಜೆಟಿಕ್ ಆಗಿರ್ತೀವಿ. ಹಾಗಿದ್ರೆ ನಾನು ಓಲ್ಡಿ ಅಂತಾನಾ? ಅಯ್ಯೋ, ನಾನಿಲ್ಲ ಗಂದೆ. ನಿನ್ ಮಾತಿನ ಅರ್ಥ ಅದೇ ತಾನೇ? ಏ ಸೂಪರ್, ನೀನು ಪಾಯಿಂಟ್ ಎಷ್ಟ್ ಚೆನ್ನಾಗಿ ಕ್ಯಾಚ್ ಮಾಡ್ಬಿಟ್ಟೆ. ಹಾಗಾದ್ರೆ ನಾನು ಓಲ್ಡಿನಾ ನಿನ್ನ? ಪರವಾಗಿಲ್ವೇ, ನನಗಿಂತ ಬೇಗನೆ ಎದ್ಬಿಟ್ಟಿದ್ದಾಳೆ.
ತುಂಬಾ ಆಕ್ಟಿವ್ ಆಗಿದ್ದಾಳೆ ಅನ್ಸುತ್ತೆ. ಸುಮಾ 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 ಅಮ್ಮ ಸುಮನ್ ನೋಡ್ದ ಅವಳು ಇನ್ನು ಎದ್ದಿಲ್ಲ ಕಣೆ. ಇಲ್ಲ ಅಮ್ಮ ಅವಳು ರೂಮಲ್ಲಿ ಇಲ್ಲ. ಬೆಳಿಗ್ಗೆ ಇದ್ದಾಗಿಂದ ಕಾಣ್ತಾ ಇಲ್ಲ ಅವಳು. ಸುಮಾ 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 ಎಲ್ಲೋಗ್ಲಿ ಇವಳು. ನನ್ನ ಮೇಲೆ ಏನಾದರೂ ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಲ ಅಮ್ಮ. ಅಮ್ಮ ಅಮ್ಮ ಅವಳಲ್ಲೆಲ್ಲೂ ಇಲ್ಲ ಅಮ್ಮ. ಹಿತ್ಲಲ್ಲ ಇದ್ದೇನೆ ಅಪ್ಪು. ಇಲ್ಲ ಅಮ್ಮ. ಮತ್ತೆ ಎಲ್ಲೂ ಹೋದ್ಲು ಇಷ್ಟು ಬೆಳಬೆಳಗ್ಗೆನೆ? ಏನಾಯ್ತೆ ಅಪ್ಪು? ಅಮ್ಮ ಅವಳು ಏನಾದರೂ ಮನೆ ಬಿಟ್ಟು ಹೋದ್ಲ? ಅವಳು ಆ ಫೋಟೋ ಬಗ್ಗೆ ಕೇಳಿದಾಗ ನಾನು ಅವಳ ಮೇಲೆ ರೇಗ್ ಬಿಟ್ನಲ್ಲ, ಅದಕ್ಕೆ ಅವಳಿಗೆ ಏನಾದರೂ ಬೇಜಾರಾಗಿದೆಯಾ ಅಂತ. ಅದು ಕ್ಷಮೆ ಕೇಳ್ದಿಲ್ಲ ನಿನ್ನೆ ರಾತ್ರಿನೇ ಅದನ್ನ. ಅವಳು ನನಗೆ ಬೇಸರ ಆಗತ್ತೆ ಅಂತ ಸುಮ್ಮನೆ ಒಪ್ಕೊಂಡಿದ್ಲೇನೋ ಅಮ್ಮ. ಏನಮ್ಮ ಮಾಡೋದೀಗ? ಆ ಕಡೆಗೆ ಅವಳಿಗೆ ಅಣ್ಣನೂ ಇಲ್ಲ, ಈ ಕಡೆಗೆ ನಮ್ಮ ಮನೆನೂ ಬೇಡ ಅಂದರೆ ಎಲ್ಲಿಗೆ ಹೋಗಿರ್ತಾಳೆ ಅವಳು? ಕಣ್ ಕಾಣಕ್ಕಿಲ್ವಲ್ಲ ಮಗು ಬತ್ತಾ ಇರೋದು, ಕುಡ್ಬಿಟ್ ಗಾಡಿ ಓಡಿಸ್ತೀರಾ? ದೊಡ್ಡ ತವ ಆಡ ಐಕ್ಲಿಕ್ ಗಾಡಿ ಕೊಟ್ರೆ ಹಿಂಗೆ ಆಗೋದು. ಕಚಡಾನ ನಮ್ಮ ಮಕ್ಕಳ. ಏನಾಗಿಲ್ಲ ಮಗ, ಅಳ್ಬೇಡ. ನಿನ್ ಜೊತೆಗೆ ಈ ಅಂಬಿ ಅಣ್ಣ ಅವನೇ. ಹಾ ಧೈರ್ಯವಾಗಿ. ನಮ್ಮ ಮಗು ರಸ್ತೆಗೆ ಬಂದ್ಬಿಟ್ಟಿದೆ. ನೀವೇಯೋ ಮಗು ಅಪ್ಪ ಅಮ್ಮ? ಹೌದಪ್ಪ. ಓಹೋ ಒಳ್ಳೆ ಅಪ್ಪ ಅಮ್ಮ ಬಿಡಿ ಸರ್, ನಾನ್ ಬರೋದು ಹೊಸಿ ತಡವಾಗಿದ್ದಿದ್ರು ಮಗು ಸ್ಪಾಟ್ ಔಟ್ ಆಗ್ಬಿಡೋದು, ನಾನ್ ಬಂದು ನಾಟ್ ಔಟ್ ಮಾಡಿವ್ನಿ. ಮಗು ನಾ ರೋಡ್ಗೆ ಆಡಕ್ ಬಿಟ್ಬಿಟ್ಟು ಈಗ ಬಂದ್ ನೆಕ್ರಿ ಮಕ್ವ. ಇಲ್ಲಪ್ಪ, ನಾನು ಅಡಿಗೆ ಮನೇಲಿದ್ದೆ ನೋಡ್ಲಿಲ್ಲ. ನೀವೇನ್ ಕತೆ ಕಾಯಿಸ್ತಿದ್ರೇನ್ರಿ?
ಸಾರಿ ಕಣೆ, ವಾಟ್ಸಪ್ ನೋಡ್ತಾ ಇದ್ದೆ. ಸರಿಯಾಗೈತೆ ಸರ್, ಈ ಪ್ಯಾಟಿ ಅವ್ರ ಕೈಗೆ ಕೈ ನಾಗ ಒಂದ್ ಮೊಬೈಲ್ ಇದ್ಬಿಟ್ರೆ ಸಾಕು, ಪ್ರಪಂಚನ ಮರ್ತ್ಬಿಡ್ತೀರಲ್ವೇ? ತುಂಬಾ ಥ್ಯಾಂಕ್ಸ್ ಅಪ್ಪ, ದೇವ್ರಾಗ್ ಬಂದು ನನ್ ಮಗುನ್ ಕಾಪಾಡ್ಬಿಟ್ಟೆ. ನಾವು ಮಂಡ್ಯದವ್ರ ಹಂಗೆ ಕಣ್ತಾಯಿ, ನಮ್ ಕಡೆ ಮಣ್ಣು ಸಕ್ರೆಯ, ಮನ್ಸೂನು ಸಕ್ರೆಯ, ಸಹಾಯ ಮಾಡೋದ್ರಾಗೆ ನಮ್ ಮಂಡ್ಯದವ್ರನ್ನ ಮೀರ್ಸ್ದವ್ರೆ ಇಲ್ಲ. ಇನ್ಮ್ಯಾಕಾದ್ರು ಮಗುನ ಜ್ವಾಪ ಅನ್ನೋದ್ ನೋಡ್ಕೊಳ್ರಿ. ಆಯ್ತಪ್ಪ, ತುಂಬಾ ಥ್ಯಾಂಕ್ಸ್. ಒಂದ್ ನಿಮಿಷ. ಇವತ್ತೇನೋ ಎಂಪಿ ಅಣ್ಣ ಇದ್ದ ಬಂದ್ ಕಾಪಾಡ್ದ, ನಾಳಿಕೇನ ರೈಚು ಕಮ್ಮಿ ಆದ್ರೆ ಯಾರು ಕಾಪಾಡ್ತಾರೆ? ಕೊಳ್ಳಲಿರೋ ಆಂಜನೇಯ ಕಾಪಾಡ್ತಾನೆ. ಕರ್ಕ ಹೋಗ್ರಿ ಮಗುವ, 100 ವರ್ಷ ಆಯಸ್ಸು ನಿಮ್ ಮಗಿಗೆ. ಹೋಗ್ ಬಚ್ಚಿನ. ಎಕ್ಸ್ಕ್ಯೂಸ್ ಮೀ, ಥ್ಯಾಂಕ್ಸ್. ಏಕೆ ಸರಿಯಾದ ಟೈಮ್ ಬಂದು ಮಗದ ಪ್ರಾಣ ಉಳಿಸಿದಕ್ಕೆ. ಅದ್ರಲ್ಲಿ ನಮ್ ದೊಡ್ಡತನ ಏನಾಯ್ತು ಬಿಡಿ, ಎಲ್ಲ ನಮ್ ಬಾಸ್ ಆಂಜನೇಯಿಂದ. ತಗೊಳ್ಳಿ ನಿಮ್ ಬ್ಯಾಗು, ಅವಾಗ್ಲೇ ಬಿದ್ದೋಗಿತ್ತು. ವಾ, ನಮ್ ಬಾಸ್ ಆಂಜನೇಯಿಂಗ್ ತಂದಿದ ಹೂವೆಲ್ಲ ಎಗ್ರೋಗೈತೆ. ಇರ್ಲಿ ಬಿಡಿ, ಮತ್ತೆ ತಗೊಂಡ್ರಾಯ್ತು. ನೈಸ್ ಟು ಮೀಟ್ ಯು. ಶಮ್ಸಿ, ನಾನು ಹಂಗೆಲ್ಲ ಮುಡ್ಸ್ಕೊಳಕಿಲ್ಲ, ಕೊರೋನಾ ಟೈಮ್ ಅಲ್ವೇ, ಹುಷಾರಾಗಿರ್ಬೇಕು, ನಮಸ್ಕಾರ ಮಾತ್ರ ಮಾಡ್ಬೇಕು. ಶಮ್ಸಿ, ಏನು ಅನ್ಕೋಬೇಡಿ. ಓಕೆ, ಬರ್ತೀನಿ. ಎಲ್ಲೋ ನೋಡ್ದಂಗೆ ಇದೆಯಲ್ಲ, ಎಲ್ಲಿ? ಕುಳ್ಮುಟ ಎಲ್ಲೋ ನೋಡ್ದಂಗ ಅದಲ್ಲ, ಎಲ್ಲಿ? ಆಂಟಿ. ಏನಮ್ಮ ಅಪ್ಪು, ಸುಮಾ ಏನಾದ್ರೂ ಈ ಕಡೆ ಬಂದ್ಲಾ? ಸುಮಾನಾ? ಅದೇ ಆಂಟಿ, ನಮ್ಮ ಮನೆಗೆ ಒಬ್ಳು ಬಂದಿದ್ಲಲ್ಲ, ನನ್ನ ಫ್ರೆಂಡು. ಹ್ಞೂ, ಹೌದು. ಅವಳನ್ನೇನಾದರೂ ನೋಡಿದ್ರ? ಮನೇಲೆಲ್ಲೂ ಕಾಣ್ತಿಲ್ಲ. ಇಲ್ಲಮ್ಮ, ನಾನು ನೋಡಿಲ್ಲ. ಸರಿ ಆಂಟಿ. ಅಕ್ಕಪಕ್ಕದಲ್ಲಿ ಯಾರನ್ನ ಕೇಳಿದ್ರು ನೋಡಿಲ್ಲ ಅಂತಿದಾರಲ್ಲ, ನಾನು ಅನ್ಕೊಂಡ ಹಾಗೇನೆ ಅವಳು ಬೇಜಾರು ಮಾಡಿಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಲ. ಗುಡ್ ಮಾರ್ನಿಂಗ್ ಅಪರ್ಣ ಅವರೇ. ವೆರಿ ಗುಡ್ ಮಾರ್ನಿಂಗ್. ನೀವು ಏನಿಲ್ಲಿ? ಐ ಆಮ್ ಸಾರಿ, ನಿಮ್ಗೊಂದು ಬ್ಯಾಡ್ ನ್ಯೂಸ್ ಅಲ್ಲ ಅಂತ ಬಂದೆ. ನನ್ನೇ ಫಾಲೋ ಮಾಡ್ಕೊಂಡ್ ಬರ್ತೀಯಾ? ಬಾ, ನಿನ್ಗಿದೆ ಮನೆಯವ್ರ ಹತ್ರ ಹೇಳಿ ಚರ್ಚಿಸ್ಬಿಡ್ತೀನಿ. ಯಾರೋ ಒಬ್ಬ ಸೈಕೋ 1/2 ಕಿಲೋಮೀಟರ್ ಇಂದ ನನ್ನ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಎಲ್ಲಿ ನೋಡಿ? ಅವನೇ ನಮ್ ಏರಿಯಾಗೆ ಬಂದು ಹುಡುಗಿನ ಫಾಲೋ ಮಾಡ್ಕೊಂಡು ಅವ್ರ ಮನೆ ಹತ್ರ ಬರೋಷ್ಟು ಧೈರ್ಯನಾ ನಿನ್ಗೆ?